ನೋಡಿ ನಾನು ಅದರ ಬಗ್ಗೆ ಅದು ಅವರು ಅವರು ಹೇಳಿದ ಮಾತು ನೀವು ಅವರನ್ನೇ ಕೇಳಿ ಪ್ರತಿಕ್ರಿಯೆ ಪಡೆಯಬೇಕು ಈಗ ಪತ್ರಿಕೆಯಲ್ಲಂತೂ ಬರ್ತಾ ಇದೆ ಸಿಡಿ ಇದೆ ಅಂತ ಹೇಳಿ ಸಿಡಿ ಯಾರತ್ರ ಇದೆ ಏನಾಗ್ತಿದ್ರು ಯತ್ನಾಳ್ ಅವರು ಹೇಳ್ತಾರೆ ಆ ಸಿಡಿ ನನ್ನ ಹತ್ರನೇ ಇದ್ದಿದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿಬಿಡ್ತಿದ್ದೆ ಅಂತ ಹೇಳ್ತಾರೆ ಇದೆಲ್ಲ ಈಚೆಗೆ ಬರಕ್ಕೆ ಪ್ರಾರಂಭ ಆಗಿದೆ ಬರಲಿ ಈಚೆಗೆ ಬಂದ ಮೇಲೆ ನಮ್ಮನ್ನು ಅಲ್ಲಲ್ಲ ನೋಡೋಣ ಈಗ ಅವ್ರು ಇಷ್ಟು ಬಹಿರಂಗವಾಗಿ ಮಾತಾಡಿದಾದ್ಮೇಲೆ ಬಂದೇ ಬರ್ತದೆ ಅಥವಾ ಭವಿಷ್ಯ ಯಾರ ಹತ್ರ ಇಲ್ದಿದ್ರು ನಮ್ಮ ಸಹಿತ ವಿಶ್ವನಾಥ್ ಹತ್ರ ಅಂತೂ ಇದ್ದೇ ಇರುತ್ತೆ ನೋಡಿ ನನಗೆ ಈ ಸಿಡಿ ಒಂದು ವಿಚಾರ ಪ್ರಸ್ತಾಪ ಆಗ್ತಾ ಇದೆ ಬಹುಶಃ ಇಷ್ಟೊಂದು ವ್ಯಾಪಕವಾಗಿ ಬರ್ತಾ ಇರೋದನ್ನ ಅದು ಅವರದೇ ಪಕ್ಷದವರ ಮುಖಂಡಗಳಿಂದ ಬರ್ತಾ ಇರೋದು ನೋಡಿದ್ರೆ ಸಿಡಿ ಇದು ವ್ಯಾಪಕವಾಗಿ ಎಲ್ಲರ ಹತ್ರ ಇದೆ ಅನ್ನೋ ಅರ್ಥ ಅದರಲ್ಲಿ ಏನಿದೆ ಯಾರ್ಯಾರು ಪಾತ್ರ ವಹಿಸಿದ್ದಾರೆ ಏನೇನು ತರ ಆಕ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ನೋಡೋಣ ಆಮೇಲೆ ಮಾತಾಡೋಣ।